नमस्ते वीक्षकरे, शिल्पश्री क्रियेशन्स के स्वागत। नानु शिल्पा संतोष। इवत्तु नानोंदु सिंपल आदंता सारी टजल्स ना याव रीति माड्कोळ्ळोदु, रिंग बीड्स गळन्न यूज माड्कोंडु ड्युअल कलर सारी टजल्स ना नावु याव रीति माड्कोबहुदु ईजी आगि अन्नोदन्न नानु ई वीडियोदल्ली तोरिस्कोड्ता इदीनि। अदक्कु मुंचे नमगे बेकागिरुव मेटीरियल्स एनेनंत नोड्कोंबिडोण। मोदलिगे नोडि, नानु हेळिद हागे बीड्स ಮತ್ತೆ ಏನು ತ್ರೀ ಕಲರ್ಸ್ ದಾರ ತಗೊಂಡಿದ್ದೀನಿ ಡ್ಯುಯಲ್ ಕಲರ್ ಕುಚ್ಚು ಮಾಡೋದಕ್ಕೆ, ಮತ್ತೆ ಮೆಷರ್ ಮಾಡ್ಕೊಳ್ಳೋದಕ್ಕೆ ಟೇಪು, ಕತ್ರಿ, ಜರಿ ದಾರ, ಮತ್ತೆ ದೊಡ್ಡ ಕಣ್ಣಿನ ಸೂಜಿ ಮೂರು, ಹಾಗೇನೆ ನಾನಿಲ್ಲಿ ಹೇಳಿದ್ನಲ್ಲ ಹಾಗೇನೆ ರಿಂಗ್ ಬೀಡ್ಸು, ಮತ್ತೆ ಒಂದು ಮಾರ್ಕರು, ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಚಾಕ್ ಪೀಸ್ ಅಥವಾ ಏನಾದರೂ ಮಾರ್ಕರ್ನ ಯೂಸ್ ಮಾಡಬೇಕು। ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು। ಇವಾಗ ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ಈ ರೀತಿ ತಿರುಗಿಸಿ ಇಟ್ಕೊಂಡು ಮೊದಲಿಗೆ ನಾವು ಟೇಪ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು। ಸೊ ನಾವಿಲ್ಲಿ ಸಾರಿ ಟಜಲ್ಸ್ನ ಮಾಡ್ಕೊಳ್ತಾ ಇರೋದ್ರಿಂದ ಒಂದೊಂದು ಇಂಚಿಗೆ ನೀವು ಗ್ಯಾಪ್ ತುಂಬ ಹತ್ತಿರ ಆಯಿತು ಅಂದರೆ ಒನ್ ಆ್ಯಂಡ್ ಹಾಫ್ ಇಂಚಸ್ ಕೂಡ ಮಾಡ್ಕೊಳ್ಬೋದು, ಬಟ್ ನಾನಿಲ್ಲಿ ಒಂದೊಂದು ಇಂಚು ಗ್ಯಾಪ್ ಕೊಟ್ಟಿದ್ದೀನಿ। ಸೊ ನೋಡಿ, ಈಗ ಮಾರ್ಕರಿಂದ ನಾವು ಮಾರ್ಕ್ ಮಾಡ್ಕೊಳ್ಬೇಕು। ಮೊದಲಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದೊಂದು ಇಂಚಿಗೆ ಈ ರೀತಿ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೊಂಡು ಹೋಗಬೇಕು। ಸೊ ನಿಮಗೆ ತುಂಬ ಹತ್ತಿರ ಆಯಿತು ಇದು ಅಂತ ಅಂದರೆ ಸ್ವಲ್ಪ ನೀವು ಒನ್ ಆ್ಯಂಡ್ ಹಾಫ್ ಇಂಚಿಗೂ ಕೂಡ ಮಾಡ್ಕೊಳ್ಬೋದು, ಯಾಕೆಂದರೆ ಕೆಲವರಿಗೆ ತುಂಬ ಹತ್ತಿರ ಹತ್ತಿರ ಬೇಡ ಅನಿಸುತ್ತೆ, ಮತ್ತು ಹೆವಿ ಬಂದುಬಿಡುತ್ತೆ ಕುಚ್ಚುಗಳು। ಸೊ ಹಾಗಾಗಿ ನೀವು ಒನ್ ಆ್ಯಂಡ್ ಹಾಫ್ ಇಂಚಸ್ಗೆ ಮಾಡ್ಕೊಳ್ಬೋದು। ಸೊ ಮಾರ್ಕ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಾವು ಈ ರೀತಿಯಾಗಿ ಸೀರೆನ ಒಂದು ಟೇಬಲ್ ಮೇಲೆ ಹಾಕಿಬಿಟ್ಟು ಅದನ್ನು ಟೈಟಾಗಿ ನಾವು ಒಂದು ಅದ್ರ ಮೇಲೆ ಸೀರೆ ಮೇಲೆ ಏನಾದರೂ ವೆಯ್ಟ್ ಹಾಕ್ಬಿಟ್ಟು ಇಟ್ಬಿಟ್ಟು ಕುಚ್ಚನ್ನ ಕಟ್ಕೋಬೇಕು। ಸೊ ನಾನಿಲ್ಲಿ ಯಾವಾಗಲೂ 167 ದಾರದಿಂದ ಕುಚ್ಚನ್ನ ಕಟ್ಕೊಳ್ತಾ ಇದ್ವಿ ಅಲ್ಲ, ಸೊ ಬಟ್ ನಾನಿಲ್ಲಿ ಯಾಕೆಂದರೆ ಡ್ಯುಯಲ್ ಕಲರ್ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾನಿಲ್ಲಿ 67 ದಾರನ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ। 60 ಅಥವಾ 77 ದಾರನ ಯೂಸ್ ಮಾಡಬೇಕಾಗುತ್ತೆ। 67 ಅಂತ ಅಂದರೆ ನಿಮಗೆ ಅದು 127 ದಾರ ಆಗುತ್ತೆ। ಸೊ ನಾನು ಹಾಗಾಗಿ 67 ದಾರನ ತಗೊಂಡಿದ್ದೀನಿ। ಸೊ 67 ದಾರದಿಂದ ಕುಚ್ಚನ್ನ ಕಟ್ಕೋಬೇಕು। ನೋಡಿ, ಮೊದಲಿಗೆ ನಾವು ಕುಚ್ಚು ಕಟ್ಕೊಳ್ಳುವಾಗ ಆ ಥ್ರೆಡ್ ಒಳಗಡೆಗೆ ರಿಂಗ್ ಬೀಡ್ನ ಹಾಕ್ಕೋಬೇಕು। ಆ ರಿಂಗ್ ಬೀಡ್ನ ಹಾಕಿಬಿಟ್ಟು ಎಡ್ಜಲ್ಲಿ ಕೂರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಎಡ್ಜಲ್ಲಿ ಆ ಏನು ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆಗೆ ಎಡ್ಜ್ಗೆ ನೀಟಾಗಿ ಕೂರಿಸ್ಬಿಟ್ಟು ಜರಿ ದಾರದಿಂದ ಕುಚ್ಚನ್ನ ಕಟ್ಕೋಬೇಕು। ನಾವು ಟೈಟಾಗಿ ಕುಚ್ಚನ್ನ ಕಟ್ಕೋಬೇಕು। ನೀವು ಸೀರೆ ಕಲರ್ ಕಾಂಬಿನೇಷನ್, ನಾನು ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಅಥವಾ ಗೋಲ್ಡ್ ಈ ರೀತಿ ಯಾವುದಾದ್ರೂ ನಾವು ಥ್ರೆಡ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೋದು। ಸೊ ನಾನಿಲ್ಲಿ ಜರಿ ದಾರದಿಂದ ಕುಚ್ಚನ್ನ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ। ಒಂದು 2-3 ಗಂಟೆಗಳನ್ನ ಹಾಕಿಬಿಟ್ಟು ಟೈಟಾಗಿ ಕಟ್ಕೋಬೇಕು। ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ಗೆ ಕರೆಕ್ಟಾಗಿ ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕು। ಮತ್ತು ನಾವು ಗಂಟು ಹಾಕಿದ್ವಲ್ಲ ಆ ಗಂಟು ಒಳಗಡೆಯಿಂದ ನಾನು ಸೂಜಿನ ಕೆಳಗೆ ಎತ್ಕೊಂಡಿದ್ದೀನಿ। ಮತ್ತು ನೋಡಿ, ಆ ಬೀಡ್ನ ಸ್ಟ್ರೈಟ್ ಮಾಡಿಬಿಟ್ಟು ಕುಚ್ಚು ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ಕಟ್ ಮಾಡ್ಕೋಬೇಕು। ಮತ್ತು ಇಲ್ಲಿ ಸ್ವಲ್ಪ ಉದ್ದನೇ ಕುಚ್ಚನ್ನ ಕಟ್ ಮಾಡ್ಕೋಬೇಕು, ತುಂಬ ಶಾರ್ಟ್। ಯಾವಾಗಲೂ ಯೂಶ್ವಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಅಂದಾಗ ಒಂದು ಮೀಡಿಯಮ್ ಅಷ್ಟುದ್ದಕ್ಕೆ ಅಥವಾ ಶಾರ್ಟಾಗಿ ಈ ರೀತಿಯಾಗಿ ಕುಚ್ಚನ್ನ ಕಟ್ ಮಾಡ್ಕೊಳ್ತೀವಿ, ಬಟ್ ನಾನಿಲ್ಲಿ ಸ್ವಲ್ಪ ಉದ್ದನೇ ಕುಚ್ಚುಗಳನ್ನ ಕಟ್ಕೊಳ್ತಾ ಇದ್ದೀನಿ। ಸೊ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಒಂದೊಂದು ಇಂಚಿಗೆ ಆ ಮಾರ್ಕ್ಗೆ ಕರೆಕ್ಟಾಗಿ ಕುಚ್ಚುಗಳನ್ನ ಕಟ್ಕೋಬೇಕು। ನಾವು ಒಂದು ಬೆರಳು ಕೂಡ ಮೆಷರ್ ಮಾಡ್ಕೋಬೋದು, ಬಟ್ ನಿಮಗೆ ಹೆಚ್ಚು ಕಡಿಮೆ ಅಂತ ಅನಿಸುತ್ತೆ, ಬಟ್ ಟೇಪ್ ಯೂಸ್ ಮಾಡಿಕೊಂಡು ನಾವು ಕರೆಕ್ಟಾಗಿ ಮೆಷರ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಂಡ್ರೆ ಎಲ್ಲ ಒಂದೇ ಸಮ ಗ್ಯಾಪ್ಗಳು ಬರುತ್ತೆ, ಹಾಗಾಗಿ ಮೆಷರ್ಮೆಂಟ್ ಇಟ್ಕೊಂಡು ಮಾಡೋದ್ರಿಂದ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ। ನೋಡಿ, ಜರಿ ದಾರದಿಂದ ಒಂದು 2-3 ಗಂಟೆಗಳನ್ನ ಹಾಕಿಬಿಟ್ಟು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ। ಆ ಕಟ್ಟಿದ್ದಾದಮೇಲೆ ನಾವೇನು ಆ ಗಂಟು ಹಾಕಿರ್ತೀವಲ್ಲ ಆ ಗಂಟು ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳಿ, ಆವಾಗ ನಮಗೆ ಜರಿ ದಾರ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ। ಸೊ ಅದು ಏನು ಪರ್ಫೆಕ್ಟ್ಲಿ ನಮಗೆ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ ಅನ್ನೋದೊಂದು ಗ್ಯಾರಂಟಿ, ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಬೇಕು। ನೋಡಿ, ಈ ರೀತಿಯಾಗಿ ನಾವು ಕುಚ್ಚನ್ನ ಪೂರ್ತಿ ಸಾರಿಗೆ ಫಸ್ಟು ಕಟ್ಕೋಬೇಕು। ಇವಾಗ ಇದನ್ನು ಡ್ಯುಯಲ್ ಕಲರ್ ಮಾಡೋದು, ನಾನು ಹೇಳಿದೆ ಸ್ಟಾರ್ಟಿಂಗು ಡ್ಯುಯಲ್ ಕಲರ್ ಕುಚ್ಚು ಅಂತ ಹೇಳಿಬಿಟ್ಟು, ಇವಾಗ ಇದಕ್ಕೆ ಡ್ಯುಯಲ್ ಕಲರ್ ಕುಚ್ಚನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮ್ಗೆ। ಇವಾಗ ನಾನಿಲ್ಲಿ ಸೀರೆ ಕಲರ್ ಕಾಂಬಿನೇಷನ್ ಒಂದು 2-3 ರೀತಿಯಲ್ಲಿ ಕಾಂಬಿನೇಷನ್ ಇತ್ತು, ಸಿಲ್ವರು ಮತ್ತು ಗ್ರೀನ್ ಬೀಟ್ರೋಟ್ ಈ ರೀತಿಯಾಗಿ ಮಿಕ್ಸಿಂಗಲ್ಲಿ ಇತ್ತು, ಹಾಗಾಗಿ ನಾನಿವಾಗ ಮತ್ತೆ ನೋಡಿ ಒಂದು 57 ದಾರ ತಗೊಂಡಿದ್ದೀನಿ। ನಾನಿಲ್ಲಿ ತುಂಬ ದಪ್ಪ ತಗೊಂಡಿಲ್ಲ,
ಐವತ್ತೆಳೆ ದಾರ ತಗೊಂಡ್ಬಿಟ್ಟು ನಾವೇನು ರಿಂಗ್ ಹಾಕಿರ್ತೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಕುಚ್ಚು ಕಟ್ಕೊಂಡು ರಿಂಗ್ ಹಾಕಿದ್ದೀವಲ್ಲ ಆ ರಿಂಗ್ ಒಳಗಡೆಗೆ ನಾವು ಕುಚ್ಚನ್ನ ಕಟ್ಕೋಬೇಕು. ಇವಾಗ ಈಗ ನಾವು ಸ್ಟಾರ್ಟಿಂಗ್ ಹಿಂಗೆ ಕುಚ್ಚನ್ನ ಕಟ್ಕೊಂಡ್ವಲ್ಲ ಅದೇ ರೀತಿಯಾಗಿ ಕುಚ್ಚನ್ನ ಕಟ್ಕೋಬೇಕು. ಬಟ್ ನಾವೇನು ರಿಂಗ್ನ ಯೂಸ್ ಮಾಡಿರ್ತೀವಲ್ಲ ಆ ರಿಂಗ್ ಒಳಗಡೆಗೆ ಕುಚ್ಚನ್ನ ಕಟ್ಟಬೇಕು. ರಿಂಗ್ ಒಳಗಡೆಗೆ ನಾವು ಕುಚ್ಚನ್ನ ಕಟ್ಕೊಂಡು ಹೋಗಬೇಕು. ಸೊ ಮೊದಲನೇ ಸ್ಟೆಪ್ಪಲ್ಲಿ ಕುಚ್ಚುಗಳನ್ನ ಡೈರೆಕ್ಟಾಗಿ ಸ್ಯಾರಿಗೆ ಕಟ್ಕೊಂಡು ರಿಂಗ್ ಬೀಡ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಬೀಡ್ ನಾವು ಏನು ಆ್ಯಡ್ ಮಾಡಿದ್ದೀವಲ್ಲ ಆ ಬೀಡ್ಗೆ ನಾವು ಕುಚ್ಚುಗಳನ್ನ ಕಟ್ತಾ ಇರೋದು. ಸೊ ಕಟ್ಟಿದ್ದಾದಮೇಲೆ ಆ ಗಂಟು ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡು ನಾವು ಕುಚ್ಚನ್ನ ಕಟ್ ಮಾಡ್ಕೋಬೇಕು. ಇವಾಗ ನಾವು ಸಿಲ್ವರ್ ಕಲ್ಲರ್ ಥ್ರೆಡ್ಡಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀವಲ್ಲ ಅದ್ರ ಸ್ಟ್ರೈಟ್ ಅದು ಕರೆಕ್ಟಾಗಿ ಅದರ ಅಳತೆಗೆ ಕಟ್ ಮಾಡ್ಕೋಬೇಕು. ಅಷ್ಟೇ ಉದ್ದ ಬರೋ ಥರ ನೋಡಿ ಈ ರೀತಿಯಾಗಿ ಅದ್ರ ಮೇಲ್ಗಡೆಗೆ ಕುತ್ಕೊಳ್ಳುತ್ತೆ. 40 ಎಳೆ ಅಥವಾ 50 ಎಳೆ ದಾರ ತೊಗೊಂಡ್ರೆ ಸಾಕು. ಏಕೆಂದರೆ 60 ಎಳೆ ದಾರ ತೊಗೊಂಡಿದ್ದೀವಲ್ಲ ಅದು ಸ್ವಲ್ಪ ದಪ್ಪ ತೊಗೋಬೇಕು. ಫಸ್ಟ್ ಸ್ಟೆಪ್ ದಾರನ ಸ್ವಲ್ಪ 60 ಎಳೆ ಅಥವಾ 70 ಎಳೆ ದಾರ ತೊಗೊಳ್ಳಿ. ಸೆಕೆಂಡ್ ಸ್ಟೆಪ್ ದಾರನ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಒಂದು 10 ಅಥವಾ 20 ಎಳೆ ದಾರ ಕಡಿಮೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ಕೆಳಗಡೆ ಇರೋ ದಾರ ಕೂಡ ನಮಗೆ ಕಾಣಿಸ್ಬೇಕಲ್ಲ, ಅದ್ರ ಮೇಲ್ಗಡೆ ಇರೋ ದಾರ ಕಾಣಿಸ್ಬೇಕು, ಅದೆರಡೂ ಮಿಕ್ಸಿಂಗಲ್ಲಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಮೇಲ್ಗಡೆ ಇರೋ ದಾರನ ಕಡಿಮೆ ಎಳೆಗಳು ತೊಗೋಬೇಕು. ಹಾಗಾಗಿ ಸ್ವಲ್ಪ ಕಡಿಮೆ ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು 2 ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ. ಒಂದು ಕುಚ್ಚು ಒಂದು ಕಲರು, ಮತ್ತು ಇನ್ನೊಂದು ಕುಚ್ಚು ಇನ್ನೊಂದು ಕಲರು, ಈ ರೀತಿಯಾಗಿ 2 ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದೀನಿ. ನೀವು ಸಿಂಗಲ್ ಕಲರ್ ಕೂಡ ಯೂಸ್ ಮಾಡಿಕೊಳ್ಬೋದು. ಈ ರೀತಿಯಾಗಿ ಈಗ ಫಸ್ಟ್ ಏನು ಸಿಲ್ವರ್ ಕಲರ್ ಥ್ರೆಡ್ನ ಕಟ್ ಮಾಡಿರ್ತೀವಲ್ಲ ಅದೇ ಅಳತೆಗೆ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಪೂರ್ತಿಯಾಗಿ ಕಟ್ಕೊಂಡಿರೋದನ್ನ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಡ್ಯುಯಲ್ ಕಲರ್ ಕುಚ್ಚುಗಳನ್ನ ಸಿಂಪಲ್ಲಾಗಿ ಕ್ರೋಷ ಬಂದಿಲ್ಲ ಅಂದರು ನೋಡಿ, ಇಷ್ಟು ಡಿಫ್ರೆಂಟಾಗಿ ನಾವು ಕುಚ್ಚುಗಳನ್ನ ಕಟ್ಕೋಬೋದು ಅಂತ ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಈ ಡಿಸೈನ್ನ ಮಾಡ್ಕೊಳ್ಬೋದು. ಮತ್ತು ಹೊಸದಾಗಿ ಬಿಗಿನರ್ಸ್ಗಳು ಕುಚ್ಚನ್ನ ಕಲಿತಾ ಇರ್ತಾರಲ್ಲ ಅವರು ಕೂಡ ಈ ರೀತಿಯಾಗಿ ಡಿಫ್ರೆಂಟಾಗಿ ಡಿಸೈನ್ಸ್ನ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.